ಎಲ್ರಿಗೂ ನಮಸ್ಕಾರ. ಅಮೇಝಿಂಗ್ ಪ್ರೊಡಕ್ಷನ್ಸ್ನ ತೆರೆ ಹಿಂದಿನ ಕಥೆಗಳಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಈ ಸಂಚಿಕೆ ನಮಗೂ ಹೊಸದಾಗಿರುತ್ತೆ ಮತ್ತು ನಿಮಗೂ ಹೊಸದಾಗಿರುತ್ತೆ. ಯಾಕೆಂದರೆ ನಾವು ಕಂಪ್ಲೀಟಾಗಿ ಔಟ್ಡೋರಲ್ಲಿ ಶೂಟ್ ಮಾಡ್ತಿದ್ದೀವಿ. ಇಲ್ಲಿವರೆಗೂ ನಾವು ಮಾಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ಕಂಪ್ಲೀಟ್ ಔಟ್ಡೋರಲ್ಲಿ ಶೂಟ್ ಮಾಡ್ತಾ ಇರೋದು. ಎಇ ಫೌಂಡೇಶನ್ ಅಂತ ಅಂದರೆ ನಮ್ಮ ಸಂಸ್ಥೆಯ ಒಂದು ಭಾಗ. ಆ ಫೌಂಡೇಶನ್, ಆ ಎನ್ ಜಿ ಒ ಇವತ್ತು ಒಂದು ಇವೆಂಟ್ ಆರ್ಗನೈಸ್ ಮಾಡ್ತಾ ಇದೆ. ನೆಲಮಂಗ್ಲದ ದೊಡ್ಡಬೇಲೆ ಅನ್ನೋ ಒಂದು ಊರಲ್ಲಿ ಒಂದು ಸಣ್ಣ ಈವೆಂಟ್ ಆರ್ಗನೈಸ್ ಮಾಡಿದೆ. ಫಸ್ಟ್ ಟೈಮ್ ಇದು ಕಮ್ಯುನಿಟಿ ಗ್ಯಾದರು. ಅಲ್ಲಿ ಮಕ್ಕಳಿಗೆಲ್ಲ ಒಂದಷ್ಟು ಆ್ಯಕ್ಟಿವಿಟೀಸ್ ಇರುತ್ತೆ ಮತ್ತು ಹೆಲ್ತ್ ಕ್ಯಾಂಪ್ ಇರುತ್ತೆ. ಸೊ ಅದನ್ನು ಶೂಟ್ ಮಾಡೋಕ್ಕೆ ನಾವು ಇಡೀ ಟೀಮು ನೆಲಮಂಗ್ಲದ ದೊಡ್ಡಬೇಲೆಗೆ ಹೋಗ್ತಾ ಇದ್ದೀವಿ. ಕಂಪ್ಲೀಟ್ ಹೊಸ ಎಕ್ಸ್ಪೀರಿಯನ್ಸ್. ಸೊ ಅದನ್ನೆಲ್ಲ ನಾನು ನಿಮಗೆ ಕಟ್ಕೊಡ್ತಾ ಹೋಗ್ತೀನಿ, ಬನ್ನಿ ಹೋಗೋಣ. ಈ ವಿಡಿಯೋ ಎರಡು ಭಾಗದಲ್ಲಿ ಬರುತ್ತೆ, ಇದು ಅದರ ಮೊದಲನೇ ಭಾಗ. ಎಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ, ಎಲ್ಲ ರೆಡಿ ಮಾಡ್ಕೋತಾ ಇದೀವಿ ಶೂಟ್ಗೋಸ್ಕರ. ಅಂದರೆ ಇಂಡೋರ್ ಶೂಟ್ ಆದರೆ ಬೇರೆ ಥರ ಸೆಟಪ್ ಇರುತ್ತೆ, ಬಟ್ ಔಟ್ಡೋರ್ಗೆ ಹೋಗುವಾಗ ಅದೇ ಬೇರೆ ಥರ ಸೆಟಪ್ ಇರುತ್ತೆ. ಅಂದರೆ ಈ ದೊಡ್ಡ ದೊಡ್ಡ ಲೈಟ್ಸ್ ಎಲ್ಲ ತೊಗೊಂಡೋಗಲ್ಲ ನಾವೇನು, ಯಾಕೆಂದರೆ ತುಂಬ ಬೆಳಕಿರುತ್ತೆ, ಸೂರ್ಯನ ಬೆಳಕೆ. ಅದಕ್ಕೆ ಅದ್ರ ಮುಂದೆ ಇನ್ನು ಯಾವ ಬೆಳಕು ಬೇಕಾಗಿಲ್ಲ. ಅದಕ್ಕೆ ಎಲ್ಲ ಒಂದಷ್ಟು ಪ್ರಿಪ್ರೇಷನ್ಸ್ ನಡೀತಾ ಇದೆ. ಸ್ವಲ್ಪ ದಾಗ ಮಾಡಿ ಇಲ್ಲ, ಇದನ್ನು ಟ್ರೈ ಪಡ್ತಕ್ಕಂಥದ್ದು. ಈವೆಂಟ್ ಶೂಟ್ಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇಲ್ಲಿಂದ ನಾವೆಲ್ಲರೂ ಎ ನ್ಯಾಚುರಲ್ಸ್ ಕಂಪ್ನಿ ಹತ್ರ ಹೋಗಬೇಕು. ಅಲ್ಲಿಂದ ಗಾಡಿ ಮಾಡಿದ್ದಾರೆ, ಅಲ್ಲಿಂದ ನಾವೆಲ್ಲರೂ ನೆಲಮಂಗ್ಲದ ದೊಡ್ಡಬೇಲೆಗೆ ಹೋಗ್ತಾ ಇದೀವಿ ಇವಾಗ. ಇರಿ ನವೀನ್, ಸಿಟಿ ಬಿಟ್ಟು ಇರಿ, ಇರಿ ತಲೆ ಬಾಚ್ತೀವಿ, ಇರಿ ಬ್ರೋ. ಸಿಟಿ ಬಿಟ್ಟು ಹೋಗ್ತಾ ಇದೀವಿ ನೋಡಿ, ಹೊಸ ಲುಕ್ ನವೀನ್ದು. ಭಯ ತರ ಆಗ್ತಿದೆ ಸರ್. ಅದೇ ನಿಮ್ಮನ್ನ ನೋಡಿ ನಮ್ಗೆ ನಮ್ ವ್ಯೂವರ್ಸ್ ಗೆಲ್ಲ ಭಯ ಆಗ್ತಾ ಇದೆ. ಅಷ್ಟ ನೋಡಿ ಇವ್ರ ಅವಸ್ಥೆ, ಲೇಟ್ ಆಗಿ ಬರೋದು ಹಿಂಗ ಆಗದು ಇವ್ರ ಕತೆ. ಅರ್ಧ ಸಾಕ್ ಸಾಕ, ಅದೇ ಬೇಗ ಬಂದ ಅಭ್ಯಾಸ ಇಲ್ವಲ್ಲ ಅದಕ್ಕೆ ಹಿಂಗ ಆಗದು. ಬೇಗ ಬನ್ನಿ, ಬೇಗ ಬನ್ನಿ. ಇವಾಗ ಟೈಮು 9 ಗಂಟೆ, 9 ಗಂಟೆಗೆ ಇರಬೇಕಾಗಿತ್ತು ನೆಲಮಂಗ್ಲದಲ್ಲಿ. ಇನ್ನು ಇಲ್ಲಿಂದನೇ ಹೊರಡ್ತಾ ಇದ್ದೀವಿ, ಬೇಗ ಬನ್ನಿ ಹೋಗೋಣ. ಹೇಳಿ ರಾಜೇಶ್ ಅವರೇ, ಗ್ರಾಮೋತ್ಸವ ಅಂತ ಒಂದು ಇವೆಂಟ್ ಮಾಡ್ತಾ ಇದ್ದೀರಲ್ಲ, ಅದ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡಿ. ಸೊ ಫಸ್ಟು ಈ ಥರ ಮಾಡಬೇಕು ಅಂತ ಪ್ರತೀಕ್ ಇದು, ಪ್ರತೀಕು ಈ ಐಡಿಯಾನ ತಗೊಂಡು ಬಂದರು. ಸೊ ನಾವು ನಮ್ಮ ಫೌಂಡೇಶನ್ ಟ್ಯಾಗ್ಲೈನ್ ಎ ನ್ಯೂ ವೇ ಟು ಸೆಲೆಬ್ರೇಟ್ ಅಂತ, ಒಂದು ಸೆಲೆಬ್ರೇಷನಿಂದ ಇದನ್ನು ಶುರು ಮಾಡೋಣ ಅಂತ ಅಂದ್ಕೊಂಡು. ಇವಾಗ ದೀಪಾವಳಿ ಅಂದರೆ ನಮ್ಮ ದೇಶದಲ್ಲಿ ಇದು ಎಲ್ಲದಕ್ಕಿಂತ ದೊಡ್ಡ ಹಬ್ಬ. ಸೊ ಈ ಟೈಮಲ್ಲಿ ತುಂಬ ಜನ ಮನೆಗೆ ಬಂದಿರ್ತಾರೆ. ಇವಾಗ ನಾವು ಸಿಟಿಗೆ ಒಂದು 30-40 ಕಿಲೋಮೀಟರ್ ದೂರದಿಂದ ಇರೋದ್ರಿಂದ, ಸೊ ಈಗ ನಾವು ಮಾಡ್ತಾ ಇರೋದು ನೆಲಮಂಗ್ಲ ಹತ್ರ ಇರೋ ಒಂದು ದೊಡ್ಡಬೇಲೆ ಅಂತ ಒಂದು ಬ್ಯಾಂಗ್ಳೂರ್ ಔಟ್ಸ್ಕಟ್ಸ್ ಲೊಕೇಶನ್ ಅಂತ, ಗ್ರಾಮಾಂತರ ಅಂತ ಹೇಳ್ಬೋದು. ಸೊ ಅಲ್ಲಿರೋ ತುಂಬ ಜನ ಮಾಮೂಲಿಯಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಬಟ್ ಇವಾಗ ದೀಪಾವಳಿ ಹಬ್ಬಕ್ಕೆ ಎಲ್ಲರೂ ಊರಿಗೆ ಬಂದಿರ್ತಾರೆ. ಹಳೆ ಥರ ಗ್ರಾಮೀಣ ಗೇಮ್ಸ್ ಅಂತ ಏನು ಹೇಳ್ತೀವಿ, ಈಗ ಲಗೋರಿ ಆಗಿರ್ಬೋದು ಅಥವಾ
ಗಿಲ್ಲಿ ದಾಂಡು ಈ ತರ ಹಳ್ಳಿಗಳಲ್ಲಿರುವಂತ ಗೇಮ್ಸ್ನ ಕಂಡಕ್ಟ್ ಮಾಡಿ ಅದರ ಜೊತೆಗೆ ಕೆಲವೊಂದು ಕಲ್ಚರಲ್ ಆಕ್ಟಿವಿಟೀಸ್ನ ಮಾಡಿಸಿ ಇದರಿಂದ ಜನರ ಮಧ್ಯೆ ಖುಷಿನ ತರಿಸಿ ಮತ್ತೆ ನಮ್ಮ ಕಲ್ಚರ್ನ ಮತ್ತೆ ನಾವು ಇನ್ನೊಂದ್ಸಲಿ ಅದರ ಇಂಪಾರ್ಟೆನ್ಸ್ ರಿವಿಸಿಟ್ ಮಾಡೋದು ಅಥವಾ ಅದನ್ನ ಮತ್ತೆ ನೆನಪಿಸ್ಕೊಂಡು ಸ್ವಲ್ಪ ಜಾಸ್ತಿ ಖುಷಿ ಆಗಿರೋ ತರ ಮಾಡೋಣ ಅನ್ನೋದು ನಮ್ಮ ಹತ್ರ ಮಾತಾಡೋಣ ಮಾತಾಡ್ಸೋಣ ಅವ್ರಿಗೆ ಏನ್ ಅನ್ಸ್ತಾ ಇದೆ ಅಂತ. ನಮಸ್ಕಾರ ಮೇಡಮ್. ಮೇಡಮ್, ಸೊ ಹೆಂಗ ಅನ್ನಿಸ್ತಾ ಇದೆ ನಿಮಗೆ? ನನಗೆ ಅಂತೂ ಎಕ್ಸೈಟೆಡ್ ಆಗಿದೆ, ತುಂಬ ಖುಷಿ ಆಗ್ತಾ ಇದೆ. ಒಂದೇನು ಅಂತಂದರೆ, ನಾವು ಎಐ ಫೌಂಡೇಶನ್ ಅಂತ ಶುರು ಮಾಡಬೇಕು ಅಂತ ಮುಂಚೆಯಿಂದನೇ ಒಂದು 8-10 ವರ್ಷದಿಂದನೇ ಕನಸಿರೋದು. ಆದರೆ ಇಷ್ಟು ಬೇಗ ಶುರು ಮಾಡ್ತೀವಿ ನಾವು ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿರಲಿಲ್ಲ. ನಾನು ಹೇಳಬೇಕಾಗಿರೋದು ಯೂತ್ ಹೇಗಿದ್ದಾರೆ ಈಗಿನ ಕಾಲದಲ್ಲಿ ಅಂತ ನನಗೆ ಗೊತ್ತಿದೆ. ಅದು ಸ್ವಲ್ಪ ಚೇಂಜ್ ಆಗಬೇಕು. ವಾಲಂಟಿಯರಿಂಗ್ ಸೇವೆ ಮನೋಭಾವ ಬರೋದಿರುತ್ತೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್ ಯಾವುದೇ ಒಂದು ಮನುಷ್ಯನಿಗೆ. ಆ ಸೇವೆ ಮನೋಭಾವ ಇಲ್ಲ ಅಂತಂದರೆ ಅವರು ಕ್ರೂರವಾಗಾಗುವ ಸಾಧ್ಯತೆಗಳು ತುಂಬ ಇದೆ. ನಮ್ಮವ್ರನ್ನ ಯಾವಾಗ ಬೇಕಾದ್ರೂ ನಮ್ಮವರು ಅಂತ ತಿಳ್ಕೊಬೋದು, ಇನ್ನೊಬ್ಬರನ್ನ ನಮ್ಮವರು ಅಂತ ಭಾವನೆ ಬರೋದಿದೆ ನೋಡಿ, ಅದು ಬರೋದು ತುಂಬ ಕಷ್ಟ ಇದೆ. ಅವೆಲ್ಲ ಹೇಗೆ ಬರುತ್ತೆ ಅಂದರೆ, ಯೂತು ಈ ಥರ ಎನ್ ಜಿ ಓಸ್ಗಾಗಿರಲಿ, ಆಮೇಲೆ ಹಲವಾರು ಎನ್ ಜಿ ಓಸ್ ಇದೆ ನಮ್ಮ ಫೌಂಡೇಶನ್ಗೆ, ಈ ಫೌಂಡೇಶನ್ಗೆ ಬರಬೇಕು ಅಂತ ಏನೂ ಇಲ್ಲ, ಎಷ್ಟೊಂದು ಹಲವಾರು ಇದೆ, ಎಲ್ಲ ಕಡೆ ಆಪರ್ಚುನಿಟಿ ಇದೆ. ಅದನ್ನು ನೀವು ಗ್ರ್ಯಾಬ್ ಮಾಡ್ಕೋಬೇಕಷ್ಟೇ. ಯಾವಾಗ ಗ್ರ್ಯಾಬ್ ಮಾಡ್ಕೊಳ್ತಾರೋ ಅವರು ಕಲಿಯೋವಂಥದ್ದು ಇಲ್ಲಿ ತುಂಬ ಇರುತ್ತೆ. ಒಂದ್ಸಲಿ ಅವ್ರು ಇಲ್ಲಿ ಬಂದು ಕಲ್ತ್ರಿ ಅಂದರೆ ಜೀವನದಲ್ಲಿ ತುಂಬ ಪಾಠ ಕಲ್ತಂಗಾಗುತ್ತೆ. ಹಾಗಾಗಿ ಯಾರೇ ಆಗಿರಲಿ, ಸೇವೆ ಅನ್ನೋ ಮನೋಭಾವ ಇರಲಿ. ಅದು ಬಿಟ್ಟು ಎಐ ಫೌಂಡೇಶನ್ ಏನೇನು ಮಾಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿದ್ವಿ ಅಷ್ಟೇ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇವರು ಅಮಿತ್ ಅಂತ, ಎಐ ನ್ಯಾಚುರಲ್ಸು ನಮ್ಮ ಎಲ್ಲ ವಿಂಗ್ಗಳಿಗೆ ಒಂದು ಮೇನ್ ಸ್ಟ್ರಾಂಗ್ ಪಿಲ್ಲರ್ ಇದ್ದಂಗೆ. ಅಮಿತ್ ಅವರೇ ಹೇಳಿ, ಹೆಂಗ ಅನ್ನಿಸ್ತಾ ಇದೆ ಈ ಥರ ಟ್ರಿಪ್ಪು ಮತ್ತೆ ಈ ತರ ಒಂದು ಫೌಂಡೇಶನ್ ನಿಂದ ಹೋಗ್ತಾ ಇರೋದು ಹೆಂಗ ಅನ್ಸುತ್ತೆ? ಈ ಫೌಂಡೇಶನ್ ಇಂದ ಇದು ಫಸ್ಟ್ನೇ ಸಲ ಹೋಗ್ತಿರೋದ್ರಿಂದ ತುಂಬಾ ಖುಷಿ ಇದೆ, ಮತ್ತೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ. ಓಕೆ, ಆಮೇಲೆ ಎಲ್ಲಾದ್ರೂ ಮುಂಚೆ ವಾಲಂಟಿಯರಿಂಗ್ ಮಾಡಿದ್ರಾ? ಇಲ್ಲ, ಎಲ್ಲೂ ಮಾಡಿಲ್ಲ, ಇದೇ ಫಸ್ಟ್. ಹರ್ಷ ಅಂತ ಇದ್ದಾರೆ, ಹೇಳಿ ಹರ್ಷ ಅವರೇ, ನಿಮ್ಗೆ ಏನ್ ಅನ್ನಿಸ್ತಾ ಇದೆ, ಹೆಂಗಿದೆ ಫೀಲಿಂಗು? ಒಂಥರ ಎಕ್ಸೈಟೆಡ್ ಆಗಿದೆ, ಫಸ್ಟ್ ಟೈಮ್ ಈ ಥರ ಒಂದು ಫೌಂಡೇಶನ್ಗೆ ವಾಲಂಟಿಯರ್ ಆಗಿ ಹೋಗಿರೋದು, ಆ್ಯಂಡ್ ಜನರಿಗೆ ಸರ್ವ್ ಮಾಡೋದಕ್ಕೆ ತುಂಬ ಎಕ್ಸೈಟೆಡ್ ಆಗಿದೆ, ಚೆನ್ನಾಗಿ ಅನ್ನಿಸ್ತಾ ಇದೆ. ಇವಾಗ ನೆಕ್ಸ್ಟು ಇವ್ರ ಹತ್ರ ಹೋಗೋಣ, ಸ್ವಲ್ಪ ಹುಷಾರಾಗಿ ಮಾತಾಡಬೇಕು ಕೀರ್ತಿ ಅವರೇ, ಯಾಕೆಂದರೆ ಇಲ್ಲ ಇಲ್ಲ ಏನಾದರೂ ಟಕ್ ಅಂತ ಕೊಟ್ಬಿಟ್ರೆ ಹುಷಾರಾಗಿ ಆಮೇಲೆ ವಾಪಸ್ ಬರೋಕ್ಕಾಗಲ್ಲ ನಾವು. ಇಲ್ಲೇ ಡಾಕ್ಟ್ರುಗಳಿಬ್ರು, ದುಡ್ಡು ಆರೋಗ್ಯ ಎರಡೂ ಇಲ್ಲೇ ಇದೆ, ಇಲ್ಲೇ ಕೂತಿದೆ. ಸೊ ಇವ್ರನ್ನ ಮಾತಾಡ್ಸೋಣ. ಸೊ ಹೇಳಿ, ಲೆಟ್ಸ್ ಹೋಪ್ ಎಲ್ಲ ಸರಿಯಾಗಲಿ, ಎಲ್ಲ ನಮ್ಮ ಕೆಲಸ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್, ಎಲ್ರಿಗೂ ಒಂದು ಚೆನ್ನಾಗಿರೋ ಸರ್ವಿಸ್ ಪ್ರೊವೈಡ್ ಮಾಡ್ತಿದ್ದೀವಿ, ಸೊ ಎಲ್ಲರೂ ಅದ್ರ ಉಪಯೋಗ ತೊಗೋಬೇಕು. ಅಲಾಂಗ್ ವಿತ್ ದಟ್ ನಾವು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ನಾವು ಹ್ಯಾಪಿ ಆಗಿದ್ದು ಬೇರೆಯವ್ರನ್ನ ಹ್ಯಾಪಿ ಇಡೋಣ. ಬಿ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್. ಸೊ ಫೈನಲಿ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಗ್ರಾಮೋತ್ಸವದ ಮೊದಲನೇ ಭಾಗ. ನಾವು ಶೂಟ್ಗೋಸ್ಕರ ಏನೇನೆಲ್ಲ ಪ್ರಿಪೇರ್ ಮಾಡ್ಕೊಂಡ್ವಿ, ಇಲ್ಲಿಂದ ದೊಡ್ಡಬೇಲೆವರೆಗೂ ನಮ್ಮ ಜರ್ನಿ ಹೇಗಿತ್ತು ಅಂತ. ಎರಡನೇ ಭಾಗದಲ್ಲಿ ದೊಡ್ಡಬೇಲೆಯಲ್ಲಿ ನಡೆದಂಥ ಒಂದಷ್ಟು ಹೆಲ್ತ್ ಕ್ಯಾಂಪ್ ಆಗಿರ್ಬೋದು, ಮಕ್ಕಳಿಗೆ ಒಂದಷ್ಟು ಆ್ಯಕ್ಟಿವಿಟೀಸ್ ಮಾಡಿಸಿದ್ರು, ಆ ಆ್ಯಕ್ಟಿವಿಟೀಸ್ನ ಶೂಟ್ ಮಾಡುವಾಗಂತೂ ತುಂಬ ಮಜಾ ಮಾಡಿದ್ವಿ. ಆ ಮಜಾ ಹೇಗಿತ್ತು, ನಾವು ಹೇಗೆ ಶೂಟ್ ಮಾಡಿದ್ವಿ ಅನ್ನೋದನ್ನ ನೀವು ಎರಡನೇ ಭಾಗದಲ್ಲಿ ನೋಡ್ಬೋದು. ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರು ಮಿಸ್ ಮಾಡದೆ ಆ ವಿಡಿಯೋನ ನೋಡಿ. ನಮಸ್ಕಾರ.